ನಮ್ಮ ದೇಶಾದ್ಯಂತ ವ್ಯಾಪಕವಾಗಿ ಮತ್ತು ಅಗ್ಗವಾಗಿ ಲಭ್ಯವಿರುವ ಬಾಳೆಗಿಡದ ಪ್ರತಿಯೊಂದು ಭಾಗವು ವಿವಿಧ ಪ್ರಯೋಜನಗಳನ್ನು ಹೊಂದಿದೆ. ಬಾಳೆಗಿಡವನ್ನು ಕೂಡ ಒಂದು ರೀತಿಯಲ್ಲಿ ಕಲ್ಪತರು ಅಥವಾ ಕಾಮಧೇನು ಎಂದು ಹೇಳಬಹುದೇನು. ಏಕೆಂದರೆ ತೆಂಗಿನ ಮರದಂತೆಯೇ ಬಾಳೆಗಿಡದ ಪ್ರತಿಯೊಂದು ಭಾಗ ಕೂಡ ಪ್ರಯೋಜನಕಾರಿ. ಬಾಳೆ ದಿಂಡಿನಿಂದ ಹಿಡಿದು ಅದರ ಎಲೆ, ಹಣ್ಣು ಹೀಗೆ ಪ್ರತಿಯೊಂದು ಕೂಡ ಬಳಕೆಗೆ ಯೋಗ್ಯವಾದದ್ದು. ಇದು ಬೇಡಿದ್ದನ್ನು ಕೊಡುವ ಗಿಡವಲ್ಲದಿದ್ದರೂ ಇದು ಕೊಡುವ ಎಲ್ಲವೂ ಒಂದು ರೀತಿಯ ಅಮೃತಕ್ಕೆ ಸಮಾನ. ಹೀಗಾಗಿ ಇದು ಒಂದು ರೀತಿಯಲ್ಲಿ ಕಾಮಧೇನು ಹೌದು. ಬಾಳೆಗಿಡದ ಪ್ರತಿಯೊಂದು ಭಾಗವು ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ. ಹೀಗಾಗಿ ಇದು ವಿವಿಧ ಆರೋಗ್ಯ ಪ್ರಯೋಜನಗಳನ್ನು ಒದಗಿಸುತ್ತದೆ. ಇದನ್ನು ಆಹಾರದಿಂದ ಹಿಡಿದು ಅಲಂಕಾರದವರೆಗೆ ವಿವಿಧ ರೀತಿಯಲ್ಲಿ ಬಳಸಲಾಗುತ್ತದೆ. ಈ ಮರದ ಕಾಂಡ ಅಥವಾ ಬಾಳೆ ದಿಂಡು, ಹೂವು, ಕಾಯಿ, ಹಣ್ಣು ಮತ್ತು ಎಲೆಗಳು ಎಲ್ಲವೂ ಆಹಾರಕ್ಕೆ ಉಪಯುಕ್ತವಾಗಿವೆ. ಅಂದರೆ ನಿಸ್ಸಂದೇಹವಾಗಿ ಇವನ್ನು ಆಹಾರದ ರೂಪದಲ್ಲಿ ಹೊಟ್ಟೆಗಿಳಿಸಬಹುದು. ಬಾಳೆ ನಾರನ್ನ ಬಳಸಿ ಬಟ್ಟೆಗಳು ಮತ್ತು ವಿವಿಧ ವಸ್ತುಗಳನ್ನ ತಯಾರಿಸುತ್ತಾರೆ. ಒಣ ಎಲೆಗಳ ದಾರದಿಂದ ಹೂವು ಪೂನಿಸಲು ಬಳಸಲಾಗುತ್ತದೆ. ಹಾಗಾದ್ರೆ ಬಾಳೆಗಿಡದ ಆರೋಗ್ಯಕಾರಿ ಪ್ರಯೋಜನಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಬಾಳೆಗಿಡ ಬೆಳೆಯುವ ಪ್ರಮುಖ ಉದ್ದೇಶವೇ ಬಾಳೆಹಣ್ಣು. ವಿವಿಧ ಬಗೆಯ ಹಣ್ಣುಗಳಿಗೆ ಭಾರಿ ಬೇಡಿಕೆ ಇದೆ. ಇದು ಅನೇಕ ಪೋಷಕಾಂಶಗಳನ್ನ ಒಳಗೊಂಡಿದೆ. ಸುಗಮ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ನಾರಿನಾಂಶ ಹೆಚ್ಚಿರುವುದರಿಂದ ಮಲಬದ್ಧತೆಯನ್ನ ತಡೆಯುತ್ತದೆ. ಇದು ವಿಟಮಿನ್ B6 ಮತ್ತು ವಿಟಮಿನ್ C ಇಂದ ಸಮೃದ್ಧವಾಗಿದೆ. ದೇಹವು ಆಹಾರದಿಂದ ಕಬ್ಬಿಣವನ್ನ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ. ರಕ್ತ ಮತ್ತು ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಗರ್ಭಿಣಿಯರು ಇದನ್ನು ತಿನ್ನುವುದು ಒಳ್ಳೆಯದು. ಇದರಲ್ಲಿರುವ ಪೊಟ್ಯಾಸಿಯಂ ಕೊಲೆಸ್ಟ್ರಾಲ್ ಮತ್ತು BP ನಿಯಂತ್ರಣದಲ್ಲಿಡಲು ಅತ್ಯಗತ್ಯ. ಅಲ್ಲದೆ ಇದು ಹೊಟ್ಟೆಯ ಹುಣ್ಣುಗಳನ್ನ ತಡೆಯುತ್ತದೆ. ಇನ್ನು ಬಾಳೆ ಹೂವು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸುವಲ್ಲಿ ತುಂಬಾ ಉಪಯುಕ್ತವಾಗಿದೆ. ಹಳ್ಳಿಗಳಲ್ಲಿ ಪ್ರತಿ ಬಾಳೆಗಿಡದ ಹೂವುಗಳನ್ನು ಗಿಡ ಕಾಯಿ ಬಿಟ್ಟು ಕಡಿಯುವ ಮುನ್ನವೇ ಕತ್ತರಿಸಿ ಆಹಾರವಾಗಿ ಬಳಸುತ್ತಾರೆ. ಇದು ಉತ್ಕರ್ಷಣ ನಿರೋಧಕಗಳಿಂದ ಸಮೃದ್ಧವಾಗಿದೆ. ಜೊತೆಗೆ ಜೀವಸತ್ವಗಳು ಮತ್ತು ಅಮೈನೋ ಆಮ್ಲಗಳು ಇದರಲ್ಲಿ ಹೇರಳವಾಗಿವೆ. ಕಡಿಮೆ ಕ್ಯಾಲೋರಿಗಳೊಂದಿಗೆ ಚಯಾಪಚಯವನ್ನ ವೇಗಗೊಳಿಸುತ್ತದೆ. ಅಷ್ಟೇ ಅಲ್ಲದೆ ಹಾಲುಣಿಸುವ ತಾಯಂದಿರಿಗೆ ಉತ್ತಮ ಪೋಷಕಾಂಶ ಇದರಲ್ಲಿದೆ. ಅಲ್ಲದೆ ಸೋಂಕುಗಳನ್ನು ಸಹ ತಡೆಯುತ್ತದೆ. ಇನ್ನು ಬಾಳೆದಿಂಡು. ಬಾಳೆದಿಂಡಿನ ಪಲ್ಯವನ್ನು ಬಾಯಿ ಚಪ್ಪರಿಸಿಕೊಂಡು ತಿನ್ನುವವರಿದ್ದಾರೆ. ಹಳ್ಳಿಗಳ ಕಡೆ ಇದರ ಪಲ್ಯಕ್ಕೆ ಮಾಂಸಾಹಾರದಷ್ಟೇ ಗೌರವವಿದೆ. ಫೈಬರ್ ಅಂಶ ಸಮೃದ್ಧವಾಗಿರುವ ಬಾಳೆ ದಿಂಡನ್ನ ತಿನ್ನುವುದು ದೇಹದ ಜೀವಕೋಶಗಳಲ್ಲಿ ಸಂಗ್ರಹವಾಗಿರುವ ಕೊಬ್ಬು ಮತ್ತು ಸಕ್ಕರೆಯ ಬಿಡುಗಡೆಯನ್ನ ನಿಯಂತ್ರಿಸುತ್ತದೆ. ಬಾಳೆ ದಿಂಡಿನಿಂದ ತೆಗೆದ ರಸವು ದೇಹದಿಂದ ವಿಷವನ್ನ ಹೊರಹಾಕುತ್ತದೆ. ಪ್ರತಿದಿನ ಒಂದು ಲೋಟ ಬಾಳೆ ದಿಂಡಿನ ರಸವನ್ನು ಕೆಲವು ಹನಿ ನಿಂಬೆ ರಸದೊಂದಿಗೆ ಕುಡಿಯುವುದು ಮೂತ್ರಪಿಂಡದ ಕಲ್ಲುಗಳನ್ನ ತಡೆಯುತ್ತದೆ. ಮೂತ್ರನಾಳದ ಸೋಂಕನ್ನ ಕಡಿಮೆ ಮಾಡುತ್ತದೆ. ಪದೇ ಪದೇ ಆಸಿಡಿಟಿಯಿಂದ ಬಳಲುತ್ತಿರುವವರಿಗೆ ಇದು ಉತ್ತಮ ಪರಿಹಾರವಾಗಿದೆ. ಇನ್ನು ಬಾಳೆಕಾಯಿ. ಬಾಳೆ ಹಣ್ಣಿನಲ್ಲಿ ಸಕ್ಕರೆ ಅಂಶ ಹೆಚ್ಚಾಗಿರುತ್ತದೆ. ಆದರೆ ಬಾಳೆಕಾಯಿಯಲ್ಲಿ ಹಣ್ಣಿಗಿಂತ ಕಡಿಮೆ ಸಕ್ಕರೆ ಅಂಶ ಇರುತ್ತದೆ. ಸುಲಭವಾಗಿ ಜೀರ್ಣವಾಗುವ ಕೆಲ ಪಿಷ್ಟದ ಉಪಸ್ಥಿತಿಯಿಂದಾಗಿ ಅವು ಮಧುಮೇಹಿಗಳಿಗೆ ಒಳ್ಳೆಯದು. ಹೆಚ್ಚಿನ ಫೈಬರ್ ಜೀರ್ಣಕಾರಿ ಆರೋಗ್ಯಕ್ಕೆ ಕೊಡುಗೆ ನೀಡುತ್ತದೆ. ಕೆಲ ಜಾತಿಯ ಬಾಳೆಕಾಯಿಯ ಪಲ್ಯ ಹಳ್ಳಿಗಳಲ್ಲಿ ಹೆಚ್ಚಾಗಿ ಮಾಡುತ್ತಾರೆ. ಇನ್ನು ಬಾಳೆ ಎಲೆಯನ್ನು ನೇರವಾಗಿ ಯಾರು ತಿನ್ನುವುದಿಲ್ಲ. ಆದರೆ ಅವುಗಳನ್ನ ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದು. ಸಾಮಾನ್ಯವಾಗಿ ಬಾಳೆ ಎಲೆಯನ್ನು ಬೇರೆ ರೂಪದಲ್ಲಿ ತಿನ್ನುತ್ತೇವೆ. ಇದರಲ್ಲಿ ಊಟ ಮಾಡುವುದು, ವಿವಿಧ ಬಗೆಯ ತಿಂಡಿಗಳನ್ನು ಎಲೆಯಲ್ಲಿ ಹಾಕಿ ಹಬೆಯಲ್ಲಿ ಬೇಯಿಸಲಾಗುತ್ತದೆ. ಈ ಎಲೆಗಳು ಪಾಲಿಫಿನಾಲ್ಗಳನ್ನ ಹೊಂದಿರುತ್ತವೆ. ಇವುಗಳಿಂದ ಮಾಡಿದ ಗ್ರೀನ್ ಟೀ ಆರೋಗ್ಯಕ್ಕೆ ಒಳ್ಳೆಯದು. ಬಿಸಿ ಆಹಾರ ಎಲೆ ಮೇಲೆ ಬಡಿಸಿದರೆ ಅದ್ಭುತ ಪರಿಮಳವನ್ನು ಇದು ಮೂಗಿಗೆ ಕೊಡುತ್ತದೆ. ಹಾಗಾಗಿಯೇ ಈ ಎಲೆಯಲ್ಲಿ ಬಿಸಿ ಬಿಸಿ ಅನ್ನ ಬಡಿಸಿ ತಿನ್ನುವ ಸಂಪ್ರದಾಯ ಬಂತು. ಅವು
ಉತ್ತಮ ಬ್ಯಾಕ್ಟೀರಿಯಾ ನಾಶಕವೂ ಹೌದು. ಪರಿಸರ ಸ್ನೇಹಿಯಾಗಿರುವುದರಿಂದ ಬಳಸಿ ಎಸೆದರೂ ಚಿಂತೆ ಇಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.